KCET ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಭಾಳ ಜನ ಕೇಳ್ತಾ ಇದ್ರು ಸರ್, ಇವಾಗ ಇಲ್ಲಿ ನೋಡಿ ಒಂದು ಮೆಸೇಜ್ ಇದೆ ಸರ್, ವೆನ್ ವಿಲ್ ಕಂಡಕ್ಟ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್? ಸೊ ವೇಟ್ ಫಾರ್ ಇನ್ಸ್ಟ್ರಕ್ಷನ್ ಅಂತ ವಸ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ ಬರೋವರೆಗೂ ನಾವು ವೇಟ್ ಮಾಡ್ಬೇಕಂತೆ. ಸೊ ಇನ್ನೂ ಎಷ್ಟು ವೇಟ್ ಮಾಡ್ಬೇಕ್ರಿ? ಈಗ ಅಶ್ವಥ್ ನಾರಾಯಣ್ ಸರ್ ಕೂಡ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಬರಲಿದೆ, ಸೊ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳು, ನಿಮಗೆ ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ನೀವೇನು ಬೇಕಲ್ಲಿ ಮಾತಾಡ್ಕೊಳ್ಳಿ. ಓಕೆ, ಸೊ ಒಟ್ಟು ನಿಮಗೆ ಹೆಲ್ಪ್ ನಂಗೆ ಎಷ್ಟಾದಷ್ಟು ಮಾಡ್ತೀನಿ ಹೆಲ್ಪ್. ಇನ್ನೂ ಏನು ಹೆಲ್ಪ್ ಮಾಡಬೇಕು ಕಮೆಂಟ್ ತಿಳಿಸಿ, ನಿಮಗೆ ಅದಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಓಕೆ ವಿದ್ಯಾರ್ಥಿಗಳೇ, ಯಾಕಂದರೆ ನಿಮ್ಮದೊಂದು ಅಡ್ಮಿಷನ್ ಮುಗಿತಂದರೆ ಮುಗಿದೋಗ್ಬಿಡುತ್ತೆ. KCET ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡ್ ಮುಗೀತು, ಥರ್ಡ್ ರೌಂಡ್ ಕೂಡ ಮುಗೀತು, ಈಗ ಉಳಿದ್ರೆ ಮಾಕ್ ಅಲಾಟ್ಮೆಂಟ್ ಅಥವಾ ಮಾಪ್ ಅಪ್ ರೌಂಡ್ ಅಷ್ಟೇ ಉಳಿದಿದೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್. ಸೊ ಭಾಳ ಅದಾವ ರೀ ವೇಕೆನ್ಸಿ, 25,000 ಇಂಜಿನಿಯರಿಂಗ್ ಸೀಟ್ ಅದಾವ. ಓಕೆ, ಅಗ್ರಿಕಲ್ಚರ್ ಸೀಟು ಓಪನ್ ಕೌನ್ಸಿಲಿಂಗ್ ಕರೀತಾರೆ. ಸೊ ಪ್ಲೀಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಡೆ ಹೋಗಿ ಸರ್ಚ್ ಮಾಡ್ತಾ ಇರಿ ಓಪನ್ ಕೌನ್ಸಿಲಿಂಗಿಗೆ. ಓಕೆ, ಅವ್ರು ಯಾವ ಟೈಮಿಗೆ ಬೇಕಾದರೂ ಹೇಳ್ತಾರೆ, ಅಲ್ಲಿ ಹೋಗಿ ನೀವು ಅಡ್ಮಿಷನ್ ತೆಗೆದುಕೊಳ್ಬೋದು. ಓಕೆ ವಿದ್ಯಾರ್ಥಿಗಳೇ, ಸೊ ಬೇರೆ ಕೌನ್ಸಿಲಿಂಗ್ ಫಾರ್ಮಸಿಗೆಲ್ಲ ಕೂಡ KEL ಮುಖಾಂತರ ಕೊಡಬೇಕು. ಲೆಟ್ ಸಿ, ನೀವೆಲ್ಲ ಕೂಡ ಫೋನ್ ಹಚ್ಚಿ, ಇವತ್ತು ಕೂಡ ಜಗ್ಗಷ್ಟು ತಲಿತೀನಿರಿಪ್ಪ ನಮ್ಮೆಲ್ಲರೂ, ಎಲ್ಲರಿಗೂ ಫೋನ್ ಹಚ್ಚಿ, KEL-ದವ್ರಿಗೆ ಫೋನ್ ಹಚ್ಚಿ, ಸರ್ ಪ್ಲೀಸ್ ಕಂಡಕ್ಟ್ ಮಾಡಿ. ಅವ್ರಿಗೆ ಲಿಂಕ್ ಇರುತ್ತೆ ಗೌರ್ಮೆಂಟಿಗೆ, ಅವರಾದ್ರೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಹಿಂಗೆ KCET ಕ್ಯಾಶುವಲ್ ವೇಕೆನ್ಸಿ ನಡೆಸ್ತಿರೋ ಇಲ್ವೋ ಅಂತ ಅಪ್ಲಿಕೇಶನ್ ಕೊಡ್ತಾರೆ. ಇನ್ ಕೇಸ್ ಸಕ್ಸಸ್ ಆತಂದರೆ ನೀವೆಲ್ಲರಿಗೂ ಸಿಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಸೊ ಸಿ ಯು ಲೇಟರ್. ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ದ್ಯಾಟ್ಸ್ ಇಟ್, ಥ್ಯಾಂಕ್ ಯು.